ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ನಾಯ್ಕ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ವಿಡಿಯೋ ಅಂದರೆ ಟೆಂಡರ್ ರಿಲೇಟೆಡ್ ಏನು ವಿಡಿಯೋ ಇರಲ್ಲ ಇದರಲ್ಲಿ ಇದು ಕರ್ನಾಟಕ ಸರ್ಕಾರದ್ದು ಒಂದು ಗ್ಯಾರಂಟಿ ಸ್ಕೀಮ್ ಅಂದರೆ ಗೃಹ ಜ್ಯೋತಿ ಯಾವ ರೀತಿ ತೊಗೊಳ್ಬೇಕು ಅದು ತೊಗೊಳ್ಬೇಕಾದ್ರೆ ಕೆಲವೊಬ್ಬರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಅದು ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದೆ ಎಲ್ಲೂ ಕೂಡ ಇದಕ್ಕೆ ಸೊಲ್ಯೂಷನ್ ಸಿಗಲಿಲ್ಲ ಆ ತುಂಬ ಜನರು ಕಮೆಂಟ್ಸು ಕೆಲವೊಂದು ವೀಡಿಯೋದಲ್ಲಿ ಹಾಕಿದ್ದಾರೆ ಈ ಥರ ಪ್ರಾಬ್ಲಮ್ ಇದು ಏನು ಮಾಡೋದು ಅಂತ ಯಾರ್ದು ಕೂಡ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಬಟ್ ನನಗೂ ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ನಾನೇನು ಮಾಡಿದೆ ಹೆಸ್ಕಾಮ್ ಆಫೀಸಿಗೆ ಕಾಲ್ ಮಾಡಿ ಕೇಳಿದೆ ಅವರು ಅಂದರು ಈ ಥರ ಮಾಡಿ ಅಂದರು ಸಾಲ್ವ್ ಆಗುತ್ತೆ ಅಂದರು ಅದಕ್ಕೆ ನನಗೆ ಗೊತ್ತಾಯ್ತಲ್ಲ ಅದನ್ನು ನಿಮಗೆ ತಿಳಿಸ್ಕೊಡುವಂಥ ಈ ವಿಡಿಯೋ ಮಾಡಿದ್ದೀನಿ ಯಾರ್ಯಾರು ಈ ಸ್ಕೀಮಿಗೆ ಎಲಿಜಿಬಲ್ ಇದ್ದೀರೋ ಎಲ್ಲರೂ ಕೂಡ ಇದನ್ನು ಪಡ್ಕೊಳ್ಳಿ ಯಾಕಂದರೆ ಫ್ರೀಯಾಗಿ ಟೂ ಹಂಡ್ರೆಡ್ ತನಕ ಕೊಡ್ತಾರೆ ಇದು ತುಂಬ ಒಳ್ಳೆಯ ಸ್ಕೀಮು ಅದು ಯಾವುದೇ ಪಕ್ಷ ಇರಲಿ ಅಥವಾ ಯಾವುದೇ ನೀವು ಪೊಲಿಟಿಷಿಯನ್ಸ್ಗೆ ಸಂಬಂಧ ಇಲ್ಲ ಇದು ಅದು ಗೌರ್ಮೆಂಟ್ದೊಂದು ಸ್ಕೀಮು ಸೊ ನಾವು ಅದಕ್ಕೆ ಪಡ್ಕೊಳ್ಳೇ ಬೇಕಾಗ್ತದೆ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅದನ್ನು ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತೀನಿ ಇವಾಗ ತುಂಬ ಜನರಿಗೆ ಒಂದು ಡೌಟ್ ಇದೆ ಸಾರಿ ಯಾವ ವೆಬ್ಸೈಟ್ ಓಪನ್ ಮಾಡಬೇಕು ಅಂತ ಯಾರೂ ಕೂಡ ಇದನ್ನು ಹೇಳ್ಕೊಟ್ಟಿರಲಿಲ್ಲ ಬಟ್ ನಾನು ಹೇಳ್ಕೊಡ್ತೀನಿ ನೀವು ಸೇವಾ ಸಿಂಧು ಅಂತ ಗೂಗಲ್ ಮಾಡಿದರೆ ತುಂಬ ನಿಮಗೆ ರಿಸಲ್ಟ್ ಬರುತ್ತೆ ಒಂದಲ್ಲ ಒಂದು ಹತ್ತು ರಿಸಲ್ಟ್ ಬರುತ್ತೆ ಯಾವುದೂ ಕೂಡ ಒಂದು ಕರೆಕ್ಟ್ ಬರೋಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಈ ವೆಬ್ಸೈಟ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ ಈ ವೆಬ್ಸೈಟ್ ಓಕೆನಾ ಅದು ಅಂತ ಹೇಳಿದ್ರೆ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಈ ವೆಬ್ಸೈಟ್ನೇ ಕ್ಲಿಕ್ ಮಾಡಬೇಕು ತುಂಬ ವೆಬ್ಸೈಟ್ ಏನಿದೆ ಅಂತ ಹೇಳಿದ್ರೆ ಸೇವಾ ಸಿಂಧು ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಅಂತಿದೆ ಅದೆಲ್ಲ ಓಪ್ ಮಾಡಿದರೆ ಆಗತ್ತಂತೆ ಬಟ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಈ ವೆಬ್ಸೈಟ್ ಮಾಡಿದಾಗ ಖಂಡಿತ ನಿಮ್ಗೆ ಓಪನ್ ಆಗುತ್ತೆ ಇದರ ಲಿಂಕನ್ನು ನಾನು ಹಾಕಿರ್ತೀನಿ ಓಕೆನಾ ಆ ಲಿಂಕನ್ನು ನೀವು ಒತ್ತಿದ ತಕ್ಷಣವೇ ನಿಮ್ಗೆ ಈ ಥರ ವೆಬ್ಸೈಟು ಓಪನ್ ಆಗುತ್ತೆ ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರ ಯೋಜನೆಗಳು ಯೋಜನೆಗಳಂತ ಇದೆ ಇದೇ ಮೇನ್ ವೆಬ್ಸೈಟು ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ಥರ ವಿಂಡೋ ಬರುತ್ತೆ ಇಲ್ಲಿ ಎಲ್ಲ ರೀತಿಯ ಗ್ಯಾರಂಟಿ ಯೋಜನೆಗಳು ಇಲ್ಲಿ ಮೆನ್ಷನ್ ಆಗಿದೆ ನೀವು ನೋಡ್ತಾ ಇರೋದು ಗೃಹಲಕ್ಷ್ಮಿ ಇದೆ ಗೃಹ ಜ್ಯೋತಿ ಇದೆ ಶಕ್ತಿ ಇದೆ ಯುವನಿದೆ ಅಂತ ಇದೆ ಈ ನಾಲ್ಕು ಯೋಜನೆಯಲ್ಲಿ ನಿಮಗೆ ಇವಾಗ ಬೇಕಾಗಿರುವಂಥದ್ದು ಗೃಹ ಜ್ಯೋತಿ ಯೋಜನೆ ಸೊ ಈ ಯೋಜನೆಯನ್ನು ನೀವು ಪಡ್ಕೊಳ್ಬೇಕು ಓಕೆನಾ ಈ ಯೋಜನೆ ಮೇಲೆ ಕ್ಲಿಕ್ ಮಾಡಿ ಗೃಹ ಜ್ಯೋತಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಟೈಮ್ ತೊಗೊಳತ್ತೆ ನಿಮಗೆ ಬರಲಿಕ್ಕೆ ಇವಾಗ ನೋಡಿ ನಾನು ಕ್ಲಿಕ್ ಮಾಡಿದ್ದೀನಿ ಅದು ಬ್ರೌಸ್ ಆಗ್ತಿದೆ ಇರಿ ಕೆಲವೊಬ್ಬರಿಗೆ ತುಂಬ ಲೇಟ್ ಕೂಡ ಆಗ್ಬೋದು ಇವಾಗ ನಮ್ಮದು ಓಪನ್ ಆಗಿದೆ ಗೃಹ ಜ್ಯೋತಿ ಯೋಜನೆ ಅರ್ಜಿ ಅಂತ ಬಂದಿದೆ ಇದರಲ್ಲಿ ಎಲ್ಲವೂ ಕೂಡ ವಿವರ ಇದೆ ನೀವು ಎಲ್ಲವನ್ನು ಕೂಡ ತುಂಬಬೇಕಾಗತ್ತೆ ಪ್ರತಿಯೊಂದು ಇದರಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ ಸೊ ಇದನ್ನು ಇಂಟರ್ ನೀವು ನೋಡ್ತಾ ಇದ್ದೀರಾ ಯಾವ ಥರ ಪೇಜಸ್ ಇದೆ ಅಂತ ಇವಾಗ ಫಸ್ಟಿಗೆ ಲ್ಯಾಂಗ್ವೇಜ್ ಕೇಳಿದೆ ನಾನು ಇಂಗ್ಲೀಷ್ ತೊಗೊಳ್ತೀನಿ ಅದೇ ರೀತಿ ಹೆಸ್ಕಾಮ್ ನೇಮು ಕಾಮ್ ತುಂಬ ಇದೆ ನಮ್ಮದು ಹೆಸ್ಕಾಮು ಸೊ ನಾನು ಹೆಸ್ಕಾಮನ್ನು ಸೆಲೆಕ್ಟ್ ಮಾಡಿಕೊಂಡು ನನ್ನ ಅಕೌಂಟ್ ಐಡಿಯನ್ನು ಎಂಟ್ರ್ ಮಾಡ್ತೀನಿ ಅಕೌಂಟ್ ಐಡಿಯನ್ನು ಎಂಟ್ರ್ ಮಾಡಿದ ತಕ್ಷಣ ಒಂದು ಟೂ ಟು ತರ್ಟಿ ಸೆಕೆಂಡು ವೇಟ್ ಮಾಡಬೇಕಾಗತ್ತೆ ಆವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ಆ ಡೀಟೇಲ್ಸ್ ಇನ್ನೂ ಬಂದಿಲ್ಲ ಅಂದರೆ ನಿಮ್ಮದು ಮೀಟ್ರ್ ಬೋರ್ಡ್ ಹೊಸತು ಇರಬೇಕು ಅನಿಸುತ್ತೆ ಅದಕ್ಕೆ ಕೆಲವೊಂದು ಟೈಮಲ್ಲಿ ಬರೋಲ್ಲ ಇವಾಗ ಯಾರ್ಯಾರ್ದು ಹಳೆಯ ಬೋರ್ಡ್ ಇರುತ್ತಲ್ಲ ಅಂದರೆ ತುಂಬ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಬ್ಯಾಕಿದ್ದು ಮೀಟ್ರ್ ಬೋರ್ಡ್ ಇದ್ದರೆ ನಿಮ್ಮದು ಇಲ್ಲಿ ನಂಬರ್ ಹಾಕಿದ್ದೆ ಅಕೌಂಟ್ ಐ ಡಿಯನ್ನು ಹಾಕಿದ್ದೆ ಡೈರೆಕ್ಟಾಗಿ ಬರುತ್ತೆ ಅದು ಏನೂ ತೊಂದರೆ ಆಗೋಲ್ಲ ನಾನು ತುಂಬ ಜನ ಅಪ್ಲೈ ಮಾಡೋದನ್ನು ನೋಡಿದ್ದೀನಿ ಅದೇ ರೀತಿ ಅಪ್ಲೈ ಕೂಡ ಮಾಡಿಕೊಟ್ಟಿದ್ದೀನಿ ಕೆಲವೊಬ್ಬರಿಗೆ ಇದು ನಮ್ಮದಾಗಿರೋದ್ರಿಂದ ನಮ್ಮ ಅಕೌಂಟ್ ಐ ಡಿ ಹಾಕಿದಾಗ ನಿಮಗೆ ನೋಡ್ಬೋದು ನೀವು ಇಲ್ಲಿ ಅಕೌಂಟ್ ಐ ಡಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬಂದ್ಬಿಡುತ್ತೆ ಈ ಥರ ಬಂದಾಗ ನೀವೇನು ಹೇಳಿದ್ರೆ ನಿಮ್ಮ ಬೋರ್ಡ್ ಹೊಸದಂತ ತಿಳ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಚೇಂಜಸನ್ನು ಮಾಡ್ಕೊಳ್ಬೇಕಾಗತ್ತೆ ಏನಪ್ಪ ಚೇಂಜಸ್ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಕರೆಂಟ್ ಬಿಲ್ಲನ್ನು ತಗೊಂಡು ನಿಮ್ಮ ಹೆಸ್ಕಾಮ್ ಆಫೀಸಿಗೆ ಹೋಗಿಬಿಟ್ಟು ಅಲ್ಲಿ ಕೊಡಬೇಕಾಗತ್ತೆ ಅವ್ರೇನು ಮಾಡ್ತಾರೆ ನಿಮ್ಮದು ಆಧಾರ್ಗೆ ಅದನ್ನು ಲಿಂಕ್ ಮಾಡಿ ಏನೋ ಅಪ್ಡೇಟ್ ಮಾಡಿ ಕೊಡ್ತಾರಂತೆ ಅವ್ರು ನನಗೆ ಹಾಗೆ ಹೇಳಿದ್ರು ಅದನ್ನು ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಿ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ ಆಮೇಲೆ ನೀವು ಅಕೌಂಟ್ ಐ ಡಿ ಹಾಕಿದಾಗ ನಿಮಗಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಬರುತ್ತೆ ಆಮೇಲೆ ಅಕೌಂಟ್ ಹೋಲ್ಡರ್ ಅಡ್ರೆಸ್ ಕೂಡ ಬರುತ್ತೆ ನಿಮ್ಮ ಮನೆ ಸರ್ವೆ ನಂಬರು ಮನೆ ಅಡ್ರೆಸ್ ಏನಾದರೂ ಒಂದು ಬರುತ್ತೆ ಕೆಲವೊಬ್ಬರದ್ದು ಮೊಬೈಲ್ ನಂಬರ್ ಕೂಡ ಬಂದಿದೆ ಅಡ್ರೆಸ್ಸಲ್ಲಿ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ನಾನು ಇದನ್ನು ಮಾಡಿ ಆಮೇಲೆ ಸಬ್ಮಿಟ್ ಮಾಡಿದ್ದೀನಿ ಅದರ ವಿಡಿಯೋ ರೆಕಾರ್ಡಿಂಗ್ ಇಲ್ಲ ಅದಕ್ಕೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಏನಿಲ್ಲ ಆಧಾರ್ ಕಾರ್ಡು ಮತ್ತು ನಿಮ್ಮದು ಮೀಟ್ರ್ ರೀಡಿಂಗ್ ಇದಿರುತ್ತಲ್ಲ ಬಿಲ್ಲು ಅದನ್ನು ತೊಗೊಂಡೋಗಿ ಕೊಡಿ ಅವ್ರು ಲಿಂಕ್ ಮಾಡಿ ಕೊಡ್ತಾರೆ ಆಮೇಲೆ ಸಬ್ಮಿಟನ್ನು ಮಾಡ್ಬೋದು ನಾನು ಸಬ್ಮಿಟ್ ಮಾಡಿದ್ದೀನಿ ಅದರದ್ದು ಸ್ಕ್ರೀನ್ಶಾಟನ್ನು ಇದರಲ್ಲಿ ತೋರಿಸ್ತೀನಿ ನಿಮಗೆ ಲಾಸ್ಟಿಗೆ ನಮ್ಮದು ಯಾವ ಥರ ರೆಫ್ರೆನ್ಸ್ ಅವರು ಕೊಟ್ಟಿದ್ದಾರೆ ಅಂತ ಅದನ್ನು ನೀವು ಮಾಡ್ಕೊಳ್ಳಿ ಆಯಿತಾ ಯಾರ್ಯಾರಿಗೆ ಈ ಡೌಟ್ ಇದೆಯೋ ಇದನ್ನು ಈ ಥರ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ತುಂಬ ಜನರಿಗೆ ಈ ಥರ ಪ್ರಾಬ್ಲಮ್ ಆಗ್ಬೋದು ನೀವು ಮೀಟ್ರ್ ಬೋರ್ಡ್ ತೊಗೊಂಡವರಿಗೆ ಸೊ ಯಾರು ಈ ಥರ ಇಶ್ಯೂ ಫೇಸ್ ಮಾಡ್ತಿದ್ದೀರೋ ಅವರು ಈ ಥರ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾಯಿದ್ದೀನಿ ಥ್ಯಾಂಕ್ ಯು